ಈಗ ಧೀರೇಂದ್ರ ಗೋಪಾಲ್ ಅವರು ಗಳಿಸಿದ್ದೇನು ಕಳೆದಿದ್ದೇನು? ಸರ್, ಧೀರೇಂದ್ರ ಗೋಪಾಲ್ ಅವರು ಹಣ ಮತ್ತು ಆಸ್ತಿ ಗಳಿಸಿದ್ದಕ್ಕಿಂತ ನಮ್ಮ ಕರ್ನಾಟಕ ಜನತೆಯ ಒಂದು ವಿಶ್ವಾಸ ಮತ್ತು ಅಭಿಮಾನ ಪ್ರೀತಿ ಗಳಿಸೋದು ಅದು ಬಹಳ ದೊಡ್ಡದು ಸರ್. ಆಮೇಲೆ ಚಿತ್ರರಂಗದಲ್ಲಿ ನಾಟಕದಲ್ಲಿ ಗಳಿಸಿದ್ದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಬಡ ಕಲಾವಿದರಿಗೆ, ನಾಟಕ ಕಲಾವಿದರಿರ್ಬೋದು, ಚಿತ್ರ ಕಲಾವಿದರಿರ್ಬೋದು, ಚಿತ್ರರಂಗದಲ್ಲಿ ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ಅವ್ರು ಕೈಗಾರಷ್ಟು ಸಹಾಯ ಮಾಡಿದ್ದಾರೆ ಸರ್, ಸಹಾಯ ಮಾಡಿದ್ದಾರೆ. ಆಮೇಲೆ ಮಠಗಳಿಗೆ, ದೇವಸ್ಥಾನಗಳಿಗೆ ಅವ್ರಿಗೆಲ್ಲ ಕೈಗಾರಂತ ಸೇವೆ ಸಲ್ಲಿಸಿದ್ರು ಸರ್. ನಾನು ಅದು ನಮಗೆ ತೃಪ್ತಿ ಸರ್. ನಾನು ಕೇಳ್ಪಟ್ಟಿದ ಪ್ರಕಾರ ಕೆಲವಾರು ನಿರ್ಮಾಪಕರಿಗೆ ಇವರೇ ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೆ ನಾನು. ಅಲ್ಲ, ಅದು ನಿಜ ಸರ್. ಕೆಲವು ನಿರ್ಮಾಪಕರಿಗೆ ಆ ಸಂದರ್ಭಕ್ಕೆ ತಕ್ಕಂತೆ ಸ್ವಲ್ಪ ಹಣದ್ದು ಸಹಾಯ ಮಾಡಿದ್ರೆ ಕೆಲವೊಂದು ವಾಪಸ್ ಬಂದಿಲ್ಲ ಸರ್. ವಾಪಸ್ ಬಂದಿಲ್ಲ, ಅವರು ತೊಂದರೆ ಇರ್ಬೋದೇನೋ, ಪಾಪ ಕೊಡಕ್ಕಾಗಿಲ್ಲ. ಅವ್ರು ಕೊಟ್ಟಿಲ್ಲ ಅಂತ ನಾವೇನು ಪಾಪ ಅವ್ರಿಗೆ ಬಯಕ ಹೋಗಿಲ್ಲ, ಸಿಟ್ಟು ನಾವು ಸಿಟ್ಟು ಮಾಡಿರಲಿಲ್ಲ. ಯಾರೋ ದೇವ್ರು ನಮ್ಗೆ ನಡೆಸ್ತಾನಪ್ಪ, ನಮ್ಮ ತಂದೆ ತಾಯಿ ಒಳ್ಳೆ ಕೆಲಸ ಮಾಡಿದ್ರು. ಅಲ್ಲಲ್ಲ, ಅದು ಒಪ್ಕೊಳ್ತೀನಿ. ಈಗ ತಂದೆ ತಾಯಿಗಳು ಒಳ್ಳೆ ಕೆಲಸ ಮಾಡಿರೋದಕ್ಕೆ ನಾವೆಲ್ಲರೂ ಚೆನ್ನಾಗಿದ್ದೀವಿ. ರಾಜ್ಯ ಪ್ರಶಸ್ತಿಗಳು ಎಷ್ಟು ಬಂತು ಕರ್ನಾಟಕ ರಾಜ್ಯ ಸರ್ಕಾರ ಅವ್ರನ್ನ ಗುರುತಿಸ್ತಾ? ಅದು ಟೋಟಲ್ ಆಗಿ ಅವರು ಕಲಾರಂಗಕ್ಕೆ ಮತ್ತು ಸಾಮಾಜಿಕ ಹೋರಾಟ, ನಾಡು ನುಡಿ ಉಳಿಸಲು ಹೋರಾಟ ಮಾಡ್ತಕ್ಕಂತ ಅದು ಎಲ್ಲಾ ಅಂಶಗಳನ್ನು ಪರಿಗಣನೆ ಮಾಡಿ ಅವರಿಗೆ ಜೆಎಸ್ ಹೋಟೆಲ್ ಇರ್ತದೆ ಮುಖ್ಯಮಂತ್ರಿಗಳು ಅವ್ರ ಸರ್ಕಾರದಲ್ಲಿ ಅಪ್ಪಾಜಿಗೆ ಸ್ವತಃ ಅವ್ರ ಕೈಯಿಂದಾನೆ ಬೆಂಗಳೂರಲ್ಲಿ ರಾಜ್ಯ ಪ್ರಶಸ್ತಿ ನೀಡಿದ್ರು. ಅದು ಅವತ್ತು ನಮ್ಗೆ ಬಹಳ ಸಂತೋಷ ಸರ್. ನಮ್ಮ ಇಡೀ ನಮ್ಮ ಹರಿಯರ ಊರಿಗೆ ಬಹಳ ಸಂತೋಷ ಆಯ್ತು. ಅಲ್ಲ, ನನಗೆ ಒಂದು ಕೋರಿಕೆ ಏನಂದ್ರ, ಮುಸುರಿ ಕೃಷ್ಣಮೂರ್ತಿಗೆ ಗುರುತಿಸಿ ಸರ್ಕಾರದಿಂದ ಯಾವ ಅವಾರ್ಡ್ಗಳು ಕೊಡಲಿಲ್ಲ, ಯಾವ ಅವಾರ್ಡು ಕೊಡಲಿಲ್ಲ. ಕಡೆಗೆ ಹಾಗೂ ಹೀಗೂ ಮಾಡಿ ಸ್ವಲ್ಪ ಆ ಕಾರ್ಪೊರೇಷನಲ್ಲಿ ಓಡಾಡಿ ಅವರ ಹೆಸರಲ್ಲಿ ಒಂದು ರಸ್ತೆ ಆದರೂ ನಾಮಕರಣ ಮಾಡಿ ಅಂತ ಹೇಳಿಬಿಟ್ಟು ಒಂದು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಗೌರ್ಮೆಂಟ್ ಆರ್ಡರ್ ಎಲ್ಲ ತಗೊಂಬಂದೆ. ಇವತ್ತವರೆಗೂ ಆ ನಾಮಕರಣ ಮಾಡಬೇಕಾದಂಥ ರಸ್ತೆಗೆ ಒಂದು ನಾಮಫಲಕ ಕೂಡ ಹಾಕಿಲ್ಲ. ಸುಮಾರು ಸರ್ಕಾರದ ಆದೇಶ ಬಂದು 2015 ಆಗಿರೋದು. ಇದು ನಟ ಚಾಣಕ್ಯ ಮುಸುರಿ ಕೃಷ್ಣಮೂರ್ತಿ ರಸ್ತೆ ಅಂತ ಹೇಳಿ ಸುಮಾರು ಒಂದು 5.5 kilometers ಅಷ್ಟು ಜಾಗ, ಅಂದ್ರೆ ಬೆಂಗಳೂರು ನಾಗರಬಾವಿ ಹತ್ರ ಶ್ರೀಗಂಧದ ಕಾವಲು ಅಂತ ಒಂದು ಸರ್ಕಲ್ ಇದೆ. ಅಲ್ಲಿಂದ ಅದು ಯೂನಿವರ್ಸಿಟಿ ಉಳ್ಳಾಳ ಸರ್ಕಲ್ ಅಂತ ಇನ್ನೊಂದು, ಅಲ್ಲಿವರೆಗೂ ಇವ್ರ ಹೆಸರಿಡ್ಬೇಕು ಅಂತ ಹೇಳಿ 2015 ಆಗಿರತಕ್ಕಂಥ ಆರ್ಡರು ಇವತ್ತವರೆಗೂ ನನಗದು ಒಂದು ಬೋರ್ಡ್ ಹಾಕಕ್ಕೆ ಹಾಕ್ಸಲಿಲ್ಲ. ನನಗೂ ಓಡಾಡಿ ಸಾಕಾಗೋಗ್ಬಿಟ್ಟಿತ್ತು. ಈ ಥರದ ಏನಾದ್ರು ಸಮಸ್ಯೆಗಳು ನೀವೇನಾದರೂ ಫೇಸ್ ಮಾಡಿದ್ರ? ಈಗ ಹರಿಹರದಲ್ಲಿ ಏನಾದ್ರು ತಂದೆಯವ್ರ ಹೆಸರಲ್ಲಿ ರಸ್ತೆ ನಾಮಕರಣ ಮಾಡಿದ್ದಾಗಲಿ ಅಥವಾ ಸರ್ಕಲ್ಗಳಿಗಾಗಲಿ ನಾವು ಯಾರು ಅದಕ್ಕೆ ಮುಂದೆ ಬಂದಿಲ್ಲ ಸರ್. ಅವಾಗ ಇಲ್ಲ, ಅವರಾಗೆ ತಿಳಿದು ಯಾರು ಮಾಡೋದಿಲ್ಲ. ನಾನು ಹಂಗೆ ಅನ್ಕೊಂಡೆ ಅದ್ರ ರಸ್ತೆದು ಹೆಸರೇ ಹಾಕಕ್ಕಾಗಿಲ್ಲ ಸರ್. ಏನಾಗ್ತಂದ್ರೆ ಅದು ಈ ಜನತೆ ಮತ್ತು ಸರ್ಕಾರ, ಈಗ ಸರ್ಕಾರ ಅದಕ್ಕೆ ಜನತೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಸರ್ಕಾರಕ್ಕೆ, ಸರ್ಕಾರ ಅದಕ್ಕೆ ಮುಂದೆ ಬರ್ಬೇಕು. ಈಗ ನಾವಾಗಿ ಹೋಗ್ಬಿಟ್ಟು ಒಂದು ಸರ್ಕಲ್ ನಮ್ಮ ತಂದೆ ಹೆಸರಿಡ್ರಿ, ಒಂದು ರಸ್ತೆಗೆ ಹೆಸರಿಡ್ರಿ, ಒಂದು ಯಾವ್ದೋ ಒಂದು ಕಲಾರಂಗ ಮಾಡ್ರಿ ಅದಕ್ಕೆ ಹೆಸರಿಡ್ರಿ ಅಂತ ಹೇಳೋದು ನಮ್ದು ಅನ್ನೋದು ನನಗೆ ಅಷ್ಟು ಸಮಂಜಸ. ಹೆಸರಲ್ಲಿ ಕರ್ನಾಟಕದಲ್ಲಿ ಎಲ್ಲರೂ ಕಲಾರಂಗ ಮಂಟಪ ಆಗ್ಬೇಕು. ಯಾಕಂದ್ರೆ ನಿಮ್ ತಂದೆಯವರು ಬಹಳ ಮೋರ್ ಸೀನಿಯರ್, ಹೌದು, ನಾಟಕರಂಗ ಮತ್ತು ಚಿತ್ರರಂಗ. ಅವರು ಬಂದಿದ್ದೆ 1942, 1942 ಒಂದು 12 ಹುಡುಗನ ಹುಡುಗ ಹಾಕಿದ್ದಾಗ ಅವ್ರು ಮೊದಲನೇದಾಗ ಬಣ್ಣ ಹಾಕಿದ್ದು. ಅವತ್ತಿಂದ ಅವರು ಸಾಯೋ ದಿವಸದವರೆಗೂ ನಾಟಕ ಮತ್ತೆ ಚಲನಚಿತ್ರ ರಂಗದಲ್ಲೇ ಉಳ್ಕೊಂಡಂತ ವ್ಯಕ್ತಿ ಅವರು. ಸರ್ಕಾರ ಮತ್ತು ಸಾರ್ವಜನಿಕರು ಗುರುತಿಸಿ ಅವ್ರು ಕೆಲಸ ಮಾಡ್ಬೋದು ಸರ್. ಅವ್ರು ಕೂಡ ಯಾವ್ದೇ ಕುಟುಂಬದಾಗಲಿ ಕೊಡಿ ಮಾಡಿ ಅನ್ನೋದು ನಮಗೆ ಅದು ಅಷ್ಟು ಸಮಂಜಸ ಅನ್ಸಲ್ಲ ಅಂತ ನಂಗೆ. ಅಲ್ಲ, ಅದು ಹಾಗ ನಾವು ತಿಳ್ಕೊಂಬಿಟ್ರೆ ಏನು ಒಂದು ತಪ್ಪಾಗುತ್ತೆ ಅಂದ್ರೆ ನಿಮ್ಮ ಸಂತತಿ ಮುಗಿಯೋದ್ರೊಳಗಡೆ ಅಪ್ಪನ ಹೆಸರು ಹೊರಟೋಗ್ಬಿಡ್ತದೆ ಸರ್. ಈಗ ಅಟ್ಲೀಸ್ಟ್ ನೋಡಿದಾಗ ಜನ ಇಂಥ ಒಬ್ಬ ನಟರಿದ್ರಾ, ಯಾಕಂದ್ರೆ ಜನರೇಷನ್ ತುಂಬಾ ಬದಲಾವಣೆಗಳು ಆಗೋಗಿದೆ. ಈಗ ತುಂಬಾ ಅಂದ್ರೆ ತುಂಬಾ ಬದಲಾವಣೆಗಳಿದೆ. ಹಳೆ ಹೊಸಬ್ರು ಬರ್ತಾ ಇರ್ತಾರೆ, ಹಳೆ ನಟರುಗಳ ಬಗ್ಗೆ ಯಾರಿಗೂ ಗೊತ್ತೇ ಇರಲ್ಲ.
ಅಟ್ಲೀಸ್ಟ್ ಏನ ನಾವು ಬದುಕಿರುವಾಗ ಅದೊಂದು ಕೆಲಸ ಮಾಡಿಟ್ರೆ ಮುಂದಿನ ಪೀಳಿಗೆ, ಇವಾಗ ನಿಮ್ಮ ಮಕ್ಕಳು, ಇವರು ನಮ್ಮ ತಾತನ ಹೆಸರು ಇಲ್ಲಿದೆ ಈ ಬೋರ್ಡ್ ಅಲ್ಲಿ, ನಮ್ಮ ತಾತನ ಹೆಸರು ಅಂದ್ರೆ ಆ ಒಂದು ಇದು ಸಿಕ್ಕುತ್ತಲ್ಲ ಅನ್ನೋದು ನನ್ನ ಆಸೆ. ಸರ್, ನೀವು ಅದು ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಮತ್ತು ಸರಿದೆ. ಬಟ್ ನಮ್ಮ ತಂದೆಯವರೇ ಒಂದು ಅವ್ರದ್ದು ಈ ನೀವು ಕೇಳಿದ ವಿಷಯಕ್ಕೆ ಅವ್ರೊಂದು ಏನಂತ ಅಂತಾರೆ, ಅವ್ರು ಹೇಳಿದ ಮಾತು ನಾನು ನಿಮ್ಮ ಹತ್ರ ಹೇಳಿದೆ. ಈಗ ನಮ್ಮ ದೇಶ ಅದು ಒಂದು ವ್ಯಕ್ತಿ ಅಲ್ಲ. ಹೌದು, ಈಗ ಒಬ್ಬ ವ್ಯಕ್ತಿ ದೇಶ ಆಗ ಸಾಧ್ಯ ಅಲ್ಲ. ಈಗ ನಾನು ಈಗ ನಮ್ ತಂದೆಯರಾಗ್ಲಿ ನಿಮ್ ತಂದೆಯರಾಗ್ಲಿ ಅವ್ರಿಗೆ ಅವರು ಹೋರಾಟ ಮಾಡ್ಕೊಡ್ತಾರೆ, ಅದು ಸ್ವಾತಂತ್ರ್ಯ ಹೋರಾಟ ಅಂತ ಅನ್ಸೋಣಲ್ಲ. ನಾನು ಕೇಳ್ತಿರಪ್ಪ, ಈಗ ನೀವು ಹೇಳಿದ್ರೆ ಈಗ ನಮ್ ತಂದೆ ಹೆಸರಿಗೆ ಒಂದು ಸರ್ಕಲ್ ಗೆ ಹೆಸರಿಡ್ರಿ, ಒಂದು ರಸ್ತೆಗೆ ಒಂದು ಹೆಸರಿಡ್ರಿ, ಯಾವ್ದೋ ಒಂದು. ಈಗ ಏನಾಗುತ್ತೆ ಅಂದ್ರೆ ಅದೊಂಥರ ಮಾನ್ಯುಮೆಂಟ್ ತರ ಆಗ್ತದೆ. ಈಗ ಏನಾಗುತ್ತೆ ಅಂದ್ರೆ ಯಾಕೆಂದ್ರೆ ಅವರು ಬಂದು ರಂಜಿಸುವಂತದ್ದು ಅಂದ್ರೆ ಜನಗಳನ್ನ ಖುಷಿ ಪಡಿಸುವಂತದ್ದು ಒಂದು ಕಲಾ ಸೇವೆನಲ್ಲಿ ಅವ್ರು ಬದುಕಿದ್ದು. ಅವ್ರ ಸ್ವಾರ್ಥಕ್ಕೆ ಹಣ ಮಾಡಿ ಬದುಕಲೇಬೇಕು ಅನ್ನೋ ತರದಲ್ಲಿ ಅವ್ರು ಯಾವತ್ತು ಬದುಕದವ್ರಲ್ಲ. ಅಂತವ್ರನ್ನ ನೆನೆಸ್ಕೊಳ್ಳೋದಕ್ಕೆ ಏನಾದ್ರು ಒಂದು ಬೇಕಲ್ಲ ಸರ್ಕಾರದಿಂದ ಅಂತ ನನ್ನ ಒಂದು ಬೇಕಿತ್ತು. ಸರ್ಕಾರ ತೂಗುದೀಪ ಶ್ರೀನಿವಾಸ ಅವ್ರದ್ದು ಮಾಡಿದ್ದಾರೆ ಮೈಸೂರಿನಲ್ಲಿ, ತೂಗುದೀಪ ಸರ್ಕಲ್ ಅಂತಾನೆ ಇದೆ ಅಲ್ಲಿ. ಏನೋ ಒಂದು ನಮಗೊಂದು ಸಂತೋಷ ಆಗುತ್ತೆ, ನಮ್ಮ ಅಪ್ಪ ಅಪ್ಪ ನಮ್ಮ ಅಪ್ಪ ಇಂಥವ್ರು ಆ ಒಂದು ಇದು ಬರುತ್ತೆ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಈಗ ಕಲಾವಿದರು ಯಾವಾಗಲೂ ಕಲಾವಿದರಾಗೆ ಇರೋಕೆ ಇಷ್ಟಪಡ್ತಾರೆ. ಅಂದ್ರೆ ಅವರು ಹೋರಾಟ ಮಾಡ್ಬೋದು, ಹೋರಾಟ ಮಾಡಿದ್ರು ಅದು ಸ್ವಾರ್ಥ ಮತ್ತು ಅದಕ್ಕೆ ಒಂದು ಸ್ವಾಯತ್ತತೆ ಇರಲ್ಲ. ಅವ್ರು ಸ್ವಾರ್ಥವಾಗಿ ಯಾವತ್ತೂ ಜೀವನ ಮಾಡಿರೋದೇ ಇಲ್ಲ. ಅಂದ್ರೆ ಸರ್, ಒಬ್ಬ ಹಾಲಿವುಡ್ ಆಕ್ಟರ್ ಇದ್ರು, ಒಂದು 2 ಇಯರ್ಸ್ ಬ್ಯಾಕ್ ಪೇಪರ್ ಓದಿದ್ದೆ, ಅದ್ರಲ್ಲಿ ಏನಂದ್ರೆ ಅವ್ರು ಮುಗಿಯ ಅವಧಿ ಆಗಿತ್ತಲ್ಲಿ ಎಕ್ಸ್ಪರ್ಟ್ ಆದ ಮೂಮೆಂಟ್ ಅಲ್ಲಿ ಸರ್ಕಾರ ಬೇರೆ ದೇಶ ಫಾರಿನ್ ಅವ್ರ ಸರ್ಕಾರ ಅವ್ರು ಕೇಳಿದ್ರಂತೆ, ನಿಮ್ಮ ಹೆಸರು ನಾನು ಪ್ರತಿನಿಧಿ ಮಾಡ್ತೀನಿ ಎಷ್ಟೋ ಕೋಟಿ ಇರುತ್ತಂತೆ. ಆ ಕೋಟಿ ಕಟ್ ಮಾಡಿ ಇಡ ಬದ್ಲಿ ನನಗೆ ಕೊಡಿ, ನಾನೇ ನಿಂತಿನ. ಹೇಳ್ತಂದ್ರೆ ಅದು ಎಲ್ಲೋ ಒಂಥರ ಇದು ಮನ್ಸಿಗೆ ಇರಿಟೇಟ್. ಅಲ್ಲ ಅದು ಏನಾಗಿದೆ ಈಗ ಒಂದು, ಈಗ ನಾನು ಅಷ್ಟೇ, ಈಗ ಯಾರಿಗೋ ಹೋಗಿ ದೇಹಿ ಅಂತ ಬದುಕಿಲ್ಲ, ದೇಹಿ ಅಂತ ಬದುಕಿಲ್ಲ. ನನ್ನಷ್ಟಕ್ಕೆ ನಾನು ಕಷ್ಟಪಟ್ಟು ನನ್ನ ತಂದೆ ಹೆಸರು ಹೇಳ್ಕೊಂಡು ನಾನು ಇಷ್ಟು ವರ್ಷ ಬದುಕಿರೋದು ಚಿತ್ರರಂಗದಲ್ಲಿ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ, ಈಗ ಸರ್ಕಾರದಿಂದ ಈ ತರದವೆಲ್ಲ ನಾವು ಯಾಕೆ ಪಡಿಬಾರ್ದು ಅನ್ನೋದು ಕೇಳಿದ್ದಂದ್ರೆ, ಮುಂದಿನ ಪೀಳಿಗೆಗೆ ಇಂಥ ಒಬ್ಬ ಕಲಾವಿದರು ಇದ್ರು ಜ್ಞಾಪಿಸ್ಕೊಳ್ಳಿಕ್ಕೋಸ್ಕರ ಆದ್ರೂ ಒಂದು ಏನಾದ್ರು ಒಂದು ಅವ್ರಿಗೆ ನೆನಪಿಗೋಸ್ಕರ ಮಾಡ್ಕೊಡಿ ಅಂತ ಕೇಳಿದ್ರೆ ತಪ್ಪಿಲ್ಲ ಅಂತ ನನ್ನ ಭಾವನೆ. ಕರ್ನಾಟಕ ರಾಜ್ಯದಲ್ಲಿ ಗತಿಸಿದ ಎಲ್ಲಾ ಕಲಾವಿದರು ತಾಲೂಕಿಗೆ ಒಂದು 100 ಹೆಸರು ಹೌದು. ಇವಾಗ ಬೇರೆ ಏನು ಕೇಳ್ತಿಲ್ಲ, ಈಗ ನಾವೇನು ಹೋಗ್ಬಿಟ್ಟು ನಮ್ಗೆ ತೊಂದ್ರೆ ಇದೆ, ನಮ್ಗೆ ಸೈಟ್ ಕೊಡಿ ಅಥವಾ ಮನೆ ಕಟ್ಸ್ಕೊಳ್ತೀವಿ ಅದಕ್ಕೆ ಸಹಾಯ ಮಾಡಿ ಅಂತ ನಾವ್ ಯಾವತ್ತೂ ಯಾರನ್ನು ಹೋಗಿ ಕೇಳಿಲ್ಲ. ನಮ್ಮಷ್ಟಕ್ಕೆ ನಾವು ಬದುಕಿದೀವಿ ಅಲ್ವಾ. ಈಗ ಬೆಂಗಳೂರಿನಲ್ಲಿ ಒಂದು ಸೈಟ್ ಇತ್ತು ಅಂತ ಕೇಳ್ಪಟ್ಟೆ, ಅದಿದ್ಯಾ ಇನ್ನು? ಆಕ್ಚುಲಿ ಅಪ್ಪನಿಗೆ ಏನಾಗಿತ್ತು? ಚಿತ್ರ ಅಂಜಲಿ ಗೀತಾಂಜಲಿ ಮಂಗಳೂರಿಗೆ ಹೋಗಿ ಬಂದಿದ್ರು ಕುಂದಾಪುರ ಮಂಗಳೂರು ಶೂಟಿಂಗ್ ಅಲ್ಲಿ ಮುಗಿಸ್ಕೊಂಡು December 25 ಅಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು 3 ದಿನ ತೀರೋಗ್ರು. ಹೌದಾ? ಅಲ್ಲ, ಈಗ ಜಾಂಡಿಸ್ ಗೆ ಮೆಡಿಸಿನ್ ಸಿಕ್ತಲ್ಲ ಅವ್ರು ಮಾಡ್ತಾರೆ, ಅದು ಕ್ಯೂರ್ ಆಗಿತ್ತು. ಬಟ್ ಆದ್ರೂ ಡಾಕ್ಟರ್ ಏನ್ ಮಾಡಿದ್ರು, ಅವ್ರಿಗೆ ವಾರ್ನ್ ಮಾಡಿದ್ರು, ನೀವು ಆಯಿಲ್ ಕಂಟೆಂಟ್ ಫುಡ್, ಇವರು ಉತ್ತರ ಕರ್ನಾಟಕ ಜನ ಅಲ್ಲ, ಸ್ವಲ್ಪ ನಿಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಎಲ್ಲ ಡ್ರಾಮಾದಲ್ಲಿ ಹೋದಲ್ಲ, ಅವ್ರಿಗೆ ಏನಪ್ಪಾ ಅಂದ್ರೆ
ಈ ಬಜಿ ಬೋಂಡಾ ಮಿರ್ಚಿ ಮಂಡಕ್ಕಿ ತಿನ್ನೋದು ಬಹಳ ಇದು ಇಲ್ಲ. ನಮ್ಮಪ್ಪನಿಗೆ ಅದು ಅಷ್ಟು ಅಭ್ಯಾಸ ಇರ್ಲಿಲ್ಲ ಈ ಮಿರ್ಚಿ ಗಿರ್ಚಿ ಇದೆಲ್ಲ. ಅದನ್ನ ಕಂಟ್ರೋಲಿಂಗ್ ಇವ್ರು ಮತ್ತು ಡ್ರಾಮಾ ಕೂಗ್ತದಲ್ಲ ಅಲ್ಲಿ ಮತ್ತೆ ಹಳ್ಳಿ ಜಾತ್ರೆಲ್ಲ ಸಾಮಾನ್ಯ ಮಿರ್ಚಿ ಮಂಡಕ್ಕಿ ಮೆಣಸಿನ್ಕಾಯಿ ಅದೆಲ್ಲ ಅದು ಇವ್ರು ಸ್ವಲ್ಪ ಕಂಟ್ರೋಲ್ ಮಾಡ್ಲಿಲ್ಲ. ಯಾವಾಗ ತಗೊಂಡಿದ್ದ ಅದು ಸೈಟ್ ಬೆಂಗಳೂರಿನಲ್ಲಿ ಯಾವ ಏರಿಯಲ್ಲಿ ಇತ್ತು ಅದು? ಎಲ್ಲಿ? ಪಾರ್ಲೆ ಬಿಸ್ಕತ್ ಫ್ಯಾಕ್ಟರಿ ನೆಲಮಂಗಲ ರಸ್ತೆ ಅಂತ ಸೈಟ್ ತಗೊಂಡಿದ್ರು ಒಂದು. ನಾಟಕದಿಂದ ಜೀವನ ನಡೆಯಲ್ಲ ಅಂತ ಹೇಳಿ ಮಾರ್ಬಿಟ್ರೆ ಭಜನ ತುಂಬಾ ಕಡಿಮೆ ಮಾರ್ಬಿಟ್ರೆ ಕೊಟ್ಟೆ ಅಂತ ಹೋಗಿ ಅಲ್ಲ ಅದು ಇವಾಗ ಮಾರಿದ ಕಾಲಕ್ಕೆ ಅವತ್ತಿಂದ ಅವತ್ತು ರೇಟು ಇವತ್ತಿಗದು ಕೋಟಿ ಬೆಲೆ ಬಾಳತ್ತೆ ಅಂದ್ಕೊಳ್ಳೋದು ನಮ್ದು ತಪ್ಪು. ಈಗ ನಾವು ಏನ್ ಮಾಡಿದ್ವಿ ಸಿನಿಮಾಗೋಸ್ಕರನೇ ಕೆಲವು ದುಡ್ದಿದ್ನು ಕಳೆದಿದೀವಿ ಮತ್ತು ದುಡ್ಕೊಂಡ್ವಿ ಮತ್ತು ಕಳ್ಕೊಂಡ್ವಿ. ಇದು ಏರುಪೇರು ಜೀವನದಲ್ಲಿ ನಡೀತಾ ಇರ್ತದೆ. ಬಟ್ ಅದೇ ನನಗೆ ಇದು ಗೊತ್ತಿರಲಿಲ್ಲ ಸಿನಿಮಾದಲ್ಲಿ ಅವಕಾಶಗಳು ಕಮ್ಮಿ ಆಯ್ತು ಅಂತ. ಯಾಕಂದ್ರೆ ನಿಮ್ಮ ತಂದೆಯವರು ಇರೋಷ್ಟು ದಿವ್ಸನೂ ಅವ್ರು ಸ್ಟಾರ್ ಆಗಿ ಬದುಕಿದ್ದಿದ್ದು ಯಾಕೆ ಸಿನಿಮಾದಲ್ಲಿ ಕಮ್ಮಿ ಆಯ್ತು ಆ ಮಧ್ಯದಲ್ಲಿ? ಏನಾರ ಆರೋಗ್ಯದ ಸಮಸ್ಯೆಯಿಂದ ಕಮ್ಮಿ ಆಯ್ತಾ ಅಥವಾ ಬೇರೆ ಹೊಸ ಕಲಾವಿದ್ರು ಬಂತು ಅಂತ ಹೇಳ್ಬಿಟ್ಟು ಇವ್ರನ್ನ ಅವರು ಕಂಪ್ಲೀಟ್ ಒಂಥರ ವಿಲನ್ ಮಾಡಿ? ಹೌದು. ಯಾಕೆಂದ್ರೆ ಅಲ್ಲಲ್ಲ ನಾನು ಯಾಕೆ ಹೇಳಿದೆ ಈ ಪ್ರಶ್ನೆ ಅಂದ್ರೆ ಈಗ ನಮ್ಮ ತಂದೆಯವರು ಆಲ್ಮೋಸ್ಟ್ ಸಾಯಕ್ ಒಂದು 2 ತಿಂಗಳು ಮುಂಚೆವರೆಗೂ ಅವರು ಶೂಟಿಂಗ್ ಅಟೆಂಡ್ ಮಾಡಿದ್ರು. ಅವ್ರಿಗೂ ಹುಷಾರ್ ತಪ್ಪಿತ್ತು, ಹುಷಾರ್ ತಪ್ಪಿದ್ರು ಶೂಟಿಂಗ್ ಅಟೆಂಡ್ ಮಾಡೋರು ಎಲ್ಲ ಮಾಡ್ತಿದ್ದು. ಕಡೆಗೆ ಅವ್ರಿಗೆ ಅನ್ನಿಸ್ತು ಬೇಡ ನಾಳೆ ದಿವಸ ಏನಾರು ಹೆಚ್ಚು ಕಮ್ಮಿ ಆದ್ರೆ ಪ್ರೊಡ್ಯೂಸರ್ಸ್ ತೊಂದರೆ ಕೊಡಬಾರ್ದು ಅಂತೇಳಿ ಸಿನಿಮಾಗಳನ್ನ ಒಪ್ಕೊಳ್ಳೋದು ಒಂಚೂರು ಕಮ್ಮಿ ಮಾಡ್ತಾ ಬಂದ್ರು, ಸ್ವಲ್ಪ ಕಮ್ಮಿ ಮಾಡ್ತಾ ಬಂದ್ರು. ಆ ರೀತಿ ಏನಾದ್ರೂ ಅದಕ್ಕೆ ಮುಂಚೆ ಬೇರೆ ಏನಾದ್ರು ಆರೋಗ್ಯ ಸಮಸ್ಯೆ ಇತ್ತು ನೋಡಿ ಅವ್ರ ಗುರು ಶಿಷ್ಯರದ್ದು ತಲೆನಲ್ಲಿ ಎಲ್ಲ ಒಂದೇ ಭಾವನೆ. ಆತ ಮಾಡಿದ ಇದ್ ಮಾಡಿದ್ರೆ ತೋರ್ತು ಬೇರೆ ಯಾವ್ದು ಪ್ರಾಬ್ಲಮ್ ಅದು ಸ್ವಲ್ಪ ಲಾಸ್ಟ್ ಲಾಟಿ ಸ್ವಲ್ಪ ಹೆಲ್ತ್ ಆಗಲ್ಲ. ಮತ್ತೆ ಸೊ ಜಾಂಡಿಸ್ ಅವ್ರಿಗೆ ಕೈ ಕೊಡ್ತು ಆರೋಗ್ಯದಲ್ಲಿ. ಸೊ ಹಾಗಾಗಿ ಅಲ್ಲಿ ಬೆಂಗಳೂರು ಸಿಟಿನಲ್ಲಿ ಇದ್ದಂತ ಸೈಟ್ ನ ಬಟ್ ಆ ಸೈಟ್ ತಗೊಂಡಿದ್ದು ಸಿನಿಮಾ ದುಡ್ಡ ನಾಟಕ ದುಡ್ಡ ಕಮಾಂಡಿಂಗ್ ಆಗಿ ಮಾಡ್ತಿದ್ರು. ಈಗ ಕೆಲವೊಂದ್ ಸಲ ಅವಕಾಶ ಸಿಕ್ಕಾಗ ಸಿನಿಮಾಕ್ಕೂ ಹೋಗ್ತಿದ್ರು, ಆಮೇಲೆ ನಾಟಕಗಳಿಗೂ ಹೋಗ್ತಿದ್ರು. ಕ್ಯಾಸೆಟ್ ಓಕೆ ಅದು ಯಾಕೆಂದ್ರೆ ಅವರು ವಾಯ್ಸ್ ಡೈಲಾಗ್ ನ ಕೇಳೋದಕ್ಕೇನೆ ಸಾಕಷ್ಟು ಅಭಿಮಾನಿಗಳಿದ್ರು. ಇಲ್ಲ ನಮ್ಮ ತಂದೆಯವ್ರಿಗೆ ಏನೊಂದು ಪ್ರಾಕ್ಟೀಸ್ ಇತ್ತು ಅಂದ್ರೆ ತಿಂಗಳ ಮೊದಲೇ 5 ದಿವಸ ಚಿತ್ರಗಳಿಗೆ ಸಾಮಾನ್ಯವಾಗಿ ಡೇಟ್ ಕೊಡ್ತಾ ಇರಲಿಲ್ಲ. ಕಾರಣ ಏನಂದ್ರೆ ಅವರಲ್ಲಿ ಒಂದು ನಮ್ಮಪ್ಪ ಪ್ರಾಕ್ಟೀಸ್ ಏನ್ ಇಟ್ಕೊಂಡಿದ್ರು ಅಂದ್ರೆ ಅಶಕ್ತ ಕಲಾವಿದರು ಅಂದ್ರೆ ಈ ನಾಟಕದಲ್ಲಿ ಅಶಕ್ತ ಕಲಾವಿದರು ಅವ್ರದೇ ಒಂದು ಟ್ರೂಪ್ ಐತೆ ಅಂದ್ರೆ ನಾಟಕ ಅಷ್ಟೊತ್ತಿಗೆ ಆಲ್ರೆಡಿ ಕ್ಷೀಣಿಸ್ತಾ ಬಂದಿತ್ತು. ಇವರೆಲ್ಲ ಚಿತ್ರರಂಗದಲ್ಲೇ ಅಭಿವೃದ್ಧಿ ಆಗಿದ್ದಾಗ ನಾಟಕದ ರಂಗ ಬಂದು ಕ್ಷೀಣಿಸ್ತಿದ್ದಾಗ ಕಷ್ಟ ಇದ್ದಂತ ಕಲಾವಿದ್ರು ಬಂದು ಇಲ್ಲಿ ಕಷ್ಟ ಕೇಳ್ಕೊಂಡಾಗ ಸೊ ಆ 5 ದಿವಸದಲ್ಲಿ ಒಂದು 2 ನಾಟಕನ ಫ್ರೀಯಾಗಿ ಹೋಗಿ ಆಡ್ಕೊಟ್ಬಿಟ್ಟು ಬರೋರು ನಮ್ಮಪ್ಪ. ಕಾರಣ ಏನಂದ್ರೆ ಅವತ್ತಿನ ದಿವಸ ಅವ್ರಿಗೆ ಅದಷ್ಟನ್ನು ಕೊಟ್ಬಿಟ್ಟು ಬಂದ್ಬಿಡೋರು ಅವರು ಸ್ಟೇಜ್ ಮೇಲೆ ಕರೆಸಿ ಅದಷ್ಟನ್ನು ಕೊಟ್ಬಿಟ್ಟು ಬಂದ್ಬಿಡು. ಇಲ್ಲ ನನ್ಗೆ ಅನ್ಸುತ್ತೆ ದಾವಣಗೆರೆಯಿಂದ ಚಿತ್ರದ ಯಾರೋ ಒಬ್ರು ಕಲಾವಿದ್ರು ಬಂದಾಗ ಅವರು ಆ ದುಡ್ಡಿಂದ ಹಸು ತಗೊಂಡು ಅವ್ರ ಲೈಫ್ ಲೀಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೋ ಇರ್ಬೋದು ಯಾಕಂದ್ರೆ ನನಗೆ ಆತನ ಹೆಸರು ಗೊತ್ತಿಲ್ಲ. ಹೌದು ಆ ರೀತಿನೂ ಅಪ್ಪ ಮಾಡ್ತಿದ್ರು ಧೀರೇಂದ್ರ ಗೋಪಾಲ್. ಯಾಕೆಂದ್ರೆ ಇವ್ರಗಳಿಗೆ ಒಂದು ಏನಿದ್ದಿತ್ತು ಅಂದ್ರೆ ನಾಟಕದವ್ರನ್ನ ಕಂಡ್ರೆ ಒಂಚೂರು ಆಸೆ. ಕಾರಣ ಏನಂದ್ರೆ ಮೂಲ ಅಲ್ಲಿಂದ ಬಂದಿದೀವಿ ನಾವು, ಸ್ಟೇಜ್ ನಮ್ಗೆ ಸಾಕಿದೆ ಅಂತ ಹೇಳ್ಬಿಟ್ಟು ಆ ಸ್ಟೇಜ್ ಕಂಡ್ರೆ ಬಹಳ ಆಸೆ ಆಗ್ತಿತ್ತು. ಸರ್ ಈಗ ಅದರಲ್ಲೂ ಈ ರಂಗಭೂಮಿ ಕಾಲದ ಜೀವನ ಬಹಳ ಕಷ್ಟ ಸರ್. ಹೌದು, ಯಾಕಂದ್ರೆ ಈಗ ನಾಟಕ ಕಂಪ್ನಿಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಡೆಯಲ್ಲ, ಆಮೇಲೆ ಕೆಲವೊಂದು ಪ್ರದೇಶದಲ್ಲಿ ನಡೆಯಲ್ಲ. ಅದು ಯಾವ ಪ್ರೇಕ್ಷಕರಿಗೆ ಅದು ಅಭಿರುಚಿ ಇರುತ್ತೋ ಅಂತದ್ರಲ್ಲಿ ಮಾತ್ರ ನಡೀತದೆ.
ಅದು ಅಭಿವೃದ್ಧಿ ಪ್ರದೇಶ ನಾವು ಆಯ್ಕೆ ಮಾಡ್ಕೊಂಡು ನಾಟಕಗಳು ಹಾಕ್ಬೇಕು. ಅವ್ರ ಒಂದು ನಾಟಕದ ಡ್ರಾಮಾ ಕಂಪ್ನಿಯಲ್ಲಿ ಕ್ಯಾಂಪ್ ಹಾಕೋದ್ರೊಳಗೆ ಇನ್ನೊಬ್ರು ಹಾಕಿರ್ತಾರೆ. ಹೌದು ಹೌದು ಹೌದು, ಕ್ಲೋಸ್ ಆಗ್ತಿದ್ದಂಗೆ ಇವ್ರು ಹಾಕಿದ್ರೆ ಅವು ನಡೆಯಲ್ಲ, ಮತ್ತೆ ಇನ್ನೊಂದು ಪ್ರದೇಶ ಆಡ್ಸ್ಕೋಬೇಕಾಗತ್ತೆ. ಅವ್ರ ಜೀವನ ಹರಿಯೋದಪ್ಪ ಅಂದ್ರೆ ತಿರುಗೋದೇ ಅವ್ರ ಜೀವನ ಆಗ್ಬಿಡ್ತಾರೆ. ಅಲ್ಲಿ ನಾವು ಚಪ್ಪಾಳೆ ತಗೋಬೇಕಂತಂದ್ರೆ ನಮ್ದು ಒಂದು ಶಬ್ದನು ತಪ್ಪಬಾರ್ದು, ಅಲ್ಲಿ ತಪ್ಪು ಕಂಡು ಬರಬಾರ್ದು. ಅವಾಗ ಮಾತ್ರ ನಾವು ಪರಿಪೂರ್ಣ ನಟ ಅನ್ನೋದು ನಾವು ಸಾಬೀತು ಮಾಡಬಹುದು ಅಂತ ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು. ನಮ್ಮ ತಂದೆಯವರು ಅದನ್ನೇ ಹೇಳ್ತಾ ಇದ್ರು. ಏನಂದ್ರೆ ಸ್ಟೇಜು ಅಷ್ಟು ದೊಡ್ಡ ಸ್ಟೇಜ್ಗೆ ಪೂರ್ತಿ ಲೈಟಿಂಗ್ ಮಾಡಿರ್ತಾರೆ, ನಮ್ಮ ಮಖ ಕಾಣ್ತಿರುತ್ತೆ, ನಾವು ಕೊಡ್ತಕ್ಕಂಥ ಎಕ್ಸ್ಪ್ರೆಷನ್ಸ್ ಇರ್ತದಲ್ಲ ಮೂಲೆನಲ್ಲಿ ಒಬ್ರು ಕೊನೇ ಆಡಿಯನ್ಸ್ಗಳು ಇರ್ತಾರಲ್ಲ ಅಲ್ಲಿವರೆಗೂ ಕಾಣ್ಬೇಕು ನಾವು. ಸೊ ಅವನು ಒನ್ಸ್ ಮೋರ್ ಅಂತ ಏನೋ ಒಂದು ಡೈಲಾಗ್ಗೋ ಒಂದು ಹಾಡ್ಗೋ ಏನೋ ಕೇಳ್ದಂದ್ರೆ ಅದನ್ನ ನಾವು ಮತ್ತೆ ರಿಯಾಕ್ಟ್ ಮಾಡಿ ಆ ಒನ್ಸ್ ಮೋರ್ನ ನಾವು ಅವ್ರಿಗೆ ಮಾಡಿ ತೋರಿಸ್ಬೇಕಾಗಿತ್ತು. ಸೊ ದಟ್ ಈಸ್ ಕಾಲ್ಡ್ ದ ಸ್ಟೇಜ್. ಆ ಸ್ಟೇಜ್ಗೆ ಅದರದೇ ಆದ ಒಂದು ಶಕ್ತಿ ಇತ್ತು, ಆ ಕಲೆನ ಬೆಳೆಸುವಂತ ಶಕ್ತಿ ಇತ್ತು ಅಂತ ನಮ್ ತಂದೆಯವರು ಬಹಳ. ಯಾಕಂದ್ರೆ ನಾನು ನನಗ ಬುದ್ಧಿ ಅಂದ್ರೆ ಒಂದು ಮೂರ್ನಾಲ್ಕು ವರ್ಷದ ಮಗುವಿಂದ್ಲೂ ನನ್ನ ನಾಟಕಗಳನ್ನ ನೋಡ್ಕೊಂಡು ಬೆಳೆದಿರೋದು ಕಿರಣಯ್ಯ ಮಿತ್ರ ಮಂಡಳಿನಲ್ಲಿ. ನಾನೊಂದು ಮೂರ್ನಾಲ್ಕು ವರ್ಷದ ಹುಡುಗನಿಂದ್ಲೂ ನಾಟಕಗಳನ್ನ ನೋಡಿದ್ದೀನಿ. ನಾನೇ ಕೇಳ್ಬಿಡ್ತಿದ್ದೆ ನನಗೆ ಎಷ್ಟು ಪ್ರಾಕ್ಟೀಸ್ ಆಗೋಗಿತ್ತು ಅಂದ್ರೆ ಇದರಲ್ಲಿ ನಾಟಕಗಳನ್ನ ನೋಡಿ ನೋಡಿ ಅಂದ್ರೆ ಮಾಸ್ಟರ್ ಏನೋದ್ರ ನಾನು ಕೇಳ್ತಿದ್ದೆ, ಏನ್ ಇವತ್ತು ಈ ಡೈಲಾಗ್ ಬಿಟ್ಬಿಟ್ಟು ಬಂದ್ಬಿಟ್ರಿ, ಯಾಕೆ ಹೇಳಲಿಲ್ಲ? ಕಾರಣ ಏನಂದ್ರೆ ಮಾಸ್ಟರ್ ಏನೋರಿಗೆ ಒಂದು ಪ್ರಾಕ್ಟೀಸ್ ಇತ್ತು. ಈ ಇವತ್ತು ಹೇಳಿದ ಡೈಲಾಗ್ ಮಾರನೇ ದಿವಸ ಅದನ್ನ ಹೇಳ್ತಿರ್ಲಿಲ್ಲ. ಕಾರಣ ಏನಂದ್ರೆ ಬೆಳಗ್ಗೆ ಪೇಪರ್ ನಲ್ಲಿ ಏನೋ ಒಂದು ಮ್ಯಾಟರ್ ಬರ್ತಿತ್ತು, ಅದ್ರ ಮೇಲೆ ಆ ಸೀನ್ ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಅವ್ರಿಗದು ತುಂಬಾ ಚೆನ್ನಾಗಿತ್ತು. ಸೊ ಏನು ಇವತ್ತು ಈ ಡೈಲಾಗ್ ಬಿಟ್ಬಿಟ್ರಿ, ಅವ್ರು ಪಕ್ಕದಲ್ಲಿ ಬಂದಾಗ ನೋಡು ನಿನ್ ಮಗ ಇದನ್ ನೋಡಿ ಇಷ್ಟೇ ಇಷ್ಟು ನನ್ನನ್ನು ಕೇಳ್ತಾನ ಅವನು, ನೀನ್ ಏನಕ್ಕೆ ಈ ಡೈಲಾಗ್ ಬಿಟ್ಟೆ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಅವ್ರವ್ರು ಕನ್ವರ್ಸೇಷನ್ ಮಾಡ್ಕೊಳ್ಳೋರವ್ರು. ನೀವು ಅಪ್ಪಂದು ನಾಟಕ ಯಾವ್ದು ನೋಡಿದಿರಾ? ಬಂಡಬಡ್ಡಿ ಮಗ, ಅದು ನನಗೆ ಅದೊಂದು ಡೈಲಾಗ್ ಚೆನ್ನಾಗಿ ಜ್ಞಾಪಕ ಇದೆ. ಕಲ್ಯಾಣಿ ಅನ್ನೋರು ನಿಮ್ ತಂದೆಯವರು, ಆ ಕಲ್ಯಾಣಿ ಅನ್ನೋ ಒಂದು ವರ್ಡ್ಗೆ ಕಲ್ಯಾಣಿ ಅನ್ನೋರು ಅವರು. ನನಗೆ ಅವತ್ತು ನಾಟಕ ನೋಡಿದ್ರೆ ನಾನು ತುಂಬಾ ಸಣ್ಣವನವಾಗ ತುಂಬಾ ಸಂತೋಷ ಆಗ್ಬಿಡ್ತದೆ. 93ರಲ್ಲಿ ಹೋಗಿದ್ದೆ ಅಪ್ಪಾಜಿ ಜೊತೆ, ನಾನೇ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ರು ಚಳ್ಳಕೆರೆಯಲ್ಲಿ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ. ಅವತ್ತು ತುಂಬಾ ಜನ ಸೇರಿದ್ರು, 4-5 ಸಾವಿರ ಜನ. ಒಳ್ಳೆ ಅಪ್ಪ ಜನನು ಒಳ್ಳೆ ಪ್ರೋತ್ಸಾಹ ಕೊಟ್ರು. ಅಲ್ಲಿ ತಹಶೀಲ್ದಾರ್ ಕಡೆಯಿಂದ ಎಲ್ಲ ಸನ್ಮಾನ ಆಯ್ತು ಅಪ್ಪಾಜಿ ಅವ್ರಿಗೆ. ಸೊ ಮತ್ತೆ ತಂದೆಯವ್ರನ್ನ ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಲೋಕರ್ಗುಡಿ ಅವ್ರು ಅದ್ರ ಹುಡುಗರು ಒಂದ್ ದಿವಸ ಗತಿಸ್ಲೇಬೇಕು ಅಲ್ಲ. ಅದು ಈಗ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾವು ಖಚಿತ, ಅದನ್ನ ಯಾರು ತಪ್ಪಿಸಕ್ ಆಗಲ್ಲ. ಬಟ್ ಏನಾಗತ್ತೆ ಅಂದ್ರೆ ವಯಸ್ಸಲ್ಲಿ ಅಲ್ದೇ ಇರ್ತಕ್ಕಂಥ ವಯಸ್ಸಲ್ಲಿ ಸತ್ತಾಗ ಬಹಳ ಅಷ್ಟು ದೊಡ್ಡ ಸ್ಟಾರ್ಡಮ್ ನ ನಾವು ಕಳ್ಕೊಂಡಾಗ ಏನಾಯ್ತು ಒಂದ್ ಸ್ವಲ್ಪ ಇವತ್ತಿಗೂ ನೆನ್ಸ್ಕೊಂಡು ದುಃಖ ಆಗತ್ತದು. ದುಃಖ ಆಗತ್ತದು ನೋಡಿ, ನಾನು ಮಾತಾಡಿದಾಗ ಯಾವತ್ತೂ ನನ್ನ ಕಣ್ಣಲ್ಲಿ ನೀರು ಬರ್ಲಿಲ್ಲ ಅಂದ್ರೆ ನಾನು ಒಬ್ಬನೇ ಮಾತಾಡೋದು. ಇವತ್ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ನನಗೆ ಅಪ್ಪಾಜಿ ಮುಸುರು ಕೃಷ್ಣಮೂರ್ತಿ ಅವ್ರು ನಿಮ್ ತಂದೆಯವರು ಡಾಕ್ಟರ್ ರಾಜ್ಮೂರ್ ಜೊತೆಗೆ ಶಂಕರ್ ನಾಗು ಅನಂತ ನಂಗ ಲೋಕೇಶ್ ಅವ್ರ ಜೊತೆಗೆ ಇಲ್ಲಿ ಬಂದಿದ್ರು. ಅಪ್ಪಾಜಿ ಕರೆಸಿದ್ರು ರಾಣೆ ಬಂದದ್ದು ಹಾವೇರಿ ಶಿಗ್ಗಾಂವು ಹುಬ್ಳಿಯಿಂದ ಹಿಡಿದು ದಾವಣಗೆರೆ ಅಪ್ಟು ಚಿತ್ರದುರ್ಗ ತನಕ ನಮಗೆ ಅವರು ಎಕ್ಸ್ಟ್ರಾಡಿನರಿ. ಇಷ್ಟು ಟಾಪ್ ಸ್ಪೀಚ್ ಮಾತಾಡಿದ್ರು ಅಂದ್ರೆ ಅವತ್ತು ಕ್ಲಾಪ್ಸ್ ಹೈಯೆಸ್ಟ್ ಬಿದ್ದಿದ್ದೆ ಭಾಷಣದಲ್ಲಿ ನಿಮ್ಮ ಅಪ್ಪಾಜಿ. ಇಲ್ಲ ಅದು ಒಂದು ನನಗದು ಗೋಕಾಕ್ ವರದಿ ಏನಾಗಿತ್ತಂದ್ರೆ ಮೊದಲನೇದಾಗಿ ಶುರು ಮಾಡಿದ್ದು ಲೋಕೇಶ್ ಮತ್ತೆ ಅಶೋಕ್ ನಟ, ಆಮೇಲೆ ನಮ್ಮ ತಂದೆ. ಇವರು ಫಸ್ಟ್ 3 ಜನ ಅದನ್ನ ಹಮ್ಮಿಕೊಂಡು ಇದನ್ನ ಏನಾದ್ರೂ ಮಾಡಿ ನಾವು ಒಂದು ಚಳವಳಿ ಮುಖಾಂತರ ಇದಕ್ಕೆ ಮುಟ್ಟಿಸ್ಬೇಕು, ಸರ್ಕಾರಕ್ಕೆ ಮುಟ್ಟಿಸ್ಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗಿತ್ತು, ನಮ್ಮ ಅಪ್ಪನಿಗೆ ಯಾವ ಮಟ್ಟಕ್ಕೆ ಫ್ಯಾನ್ಸ್ ಇದ್ರು ಅಂದ್ರೆ ಮುಸುರಿ ಕೃಷ್ಣಮೂರ್ತಿ ಇವತ್ತು ಸ್ಟೇಜ್ ಮೇಲೆ ಬರ್ತಾರೆ ಅಂದ್ರೆ ಒಂದು 10,000 ಜನ ಮಿನಿಮಮ್ ಸೇರೋರು. ಆ ಒಂದು ಇದು
ಆಗ ನಮ್ಮ ಅಪ್ಪನಿಗೆ ಅನ್ನಿಸ್ತು, ನಾವು ಇಷ್ಟು ಮಾಡೋದಕ್ಕಿಂತ ಯಾಕೆ ಎಲ್ಲ ಕಲಾವಿದರನ್ನು ಕರ್ಕೋಬಾರ್ದು ಈ ಒಂದು ಚಳುವಳಿಗೆ ಅಂತ ಹೇಳಿ ಪರ್ಸನಲ್ ಇನಿಷಿಯೇಟಿವ್ ತಗೊಂಡು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿರ್ಬೋದು, ವಿಷ್ಣುವರ್ಧನ್ ಸರ್ಗಿರ್ಬೋದು, ಮತ್ತೆ ಇನ್ನು ಶ್ರೀನಾಥ್ ಅವ್ರಿಗೆ, ಅವತ್ತೆಲ್ಲ ಅವರೆಲ್ಲ ಸ್ಟಾರ್ ನಟರು. ಹೌದು, ಇಲ್ಲ ಅವ್ರಿನ್ನು ಅವಾಗ ಹೀರೋ ಆಗಿ ಸ್ಟಾರ್, ಬಟ್ ಅವ್ರಿಗೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ತುಂಬಾ ವ್ಯಾಲ್ಯೂ ಇತ್ತು ಅಂಬರೀಶ್ ಅವ್ರಿಗೆ. ಸೊ ಈ ತರ ನಮ್ಮ ತಂದೆಯವರು ಲೋಕೇಶ್ ಅವರು ಅಶೋಕ್ ಅವರು ಇದನ್ನ ಮೂಲ ಶುರು ಮಾಡಿ ಕಡೆಗೆ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡ್ಮೇಲೆ ಅದು ಒಂದು ಇದೇ ಬೇರೆ ತರ ಆಯ್ತು. ಚಳುವಳಿ ಅನ್ನೋದೇ ಬೇರೆ ತರನೇ ಆಗೋಯ್ತು. ಅದು ಇವತ್ತಿಗೂ ಕರ್ನಾಟಕದಲ್ಲಿ ಗೋಕಾಕ್ ಚಳುವಳಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಳುವಳಿ ಅಂದ್ರೆ ಆ ಒಂದು ಲೆವೆಲ್ ತಂದ್ಕೊಂಡ್ರೆ ಅದನ್ನ ಅವತ್ತಿನ ದಿವಸ ಎಲ್ಲ ಕಲಾವಿದ್ರು ಬಹಳ ಕಷ್ಟಪಡೋ ಬಹಳ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಎಲ್ಲ ಕಲಾವಿದ್ರು ಆ ಹೋರಾಟಕ್ಕೆ ಬೆಲೆನೂ ಸಿಗ್ತಾವ. ಹೌದು ಹೌದು ಹೌದು, ಇವತ್ತಿಗೆ ಅಂತ ಹೋರಾಟ ಯಾರು ಮಾಡಲ್ಲ ಸರ್. ಅಲ್ಲ ಮುಂದಕ್ಕೆ ಮಾಡೋದು ಇಲ್ಲ, ದುಃಖ ಮಾಡೋ ಮುಂದಕ್ಕೂ ಮಾಡೋದಿಲ್ಲ. ಅದ ಆ ಪರಿಸ್ಥಿತಿ ಬರುತ್ತಲ್ಲೋ ನನಗೆ ಗೊತ್ತಿಲ್ಲ. ಈಗ ತಂದೆಯವರು ದೇವರ ಮೇಲೆ ಭಕ್ತಿ ಜಾಸ್ತಿನಾ? ಹೌದು ಸರ್, ಅವ್ರಿಗೆ ಎಲ್ಲಾ ಗುರುಗಳ ಮೇಲೆ ಭಕ್ತಿ, ಎಲ್ಲಾ ದೇವರುಗಳ ಮೇಲೆ ಭಕ್ತಿ ಅವರು. ಆಮೇಲೆ ನಿಮಗ್ ಗೊತ್ತು, ನಮ್ಗಿಂತ ಹೆಚ್ಚಾಗಿ ನೀವು ಇಲ್ಲ ಹಾಗಂತಲ್ಲ. ಈಗ ಕ್ಯಾಸ್ಟಿಸಮ್ ಜಾತಿಯತೆ ಮಾಡುವಂತ ವ್ಯಕ್ತಿನಲ್ಲ. ಅಲ್ಲ ನಮ್ಮ ಮಾಡೋದಲ್ಲ. ಅಲ್ಲ ಚಿತ್ರರಂಗ ನಾಟಕ ರಂಗದಲ್ಲಿ ಏನಾಗುತ್ತೆ, ಫಸ್ಟ್ ಕ್ಯಾಸ್ಟ್ ಅನ್ನೋದನ್ನ ಪಕ್ಕಕ್ಕೆ ಇಟ್ಬಿಟ್ಟೆ ನಾವು ಮಾಡ್ಬೇಕಾಗ್ತದೆ. ಮನೆ ಈಗ ಸಂಪ್ರದಾಯ ಅನ್ನೋದು ಫಸಲಿಂದ ಒಳಗಡೆ ಫಸಲಿಂದ ಆಚೆ ಹೋದಾಗ ಏನಾಗುತ್ತೆ, ನಾವೆಲ್ಲರ ಹತ್ರ ಬೆರೀಲೇಬೇಕು. ಅದೇ ಏನು ಮಾಡೋದಕ್ಕಾಗೋದಿಲ್ಲ. ಆಯ್ತಾ, ನನಗೆ ಇವತ್ತು ಈ ಮನೆಗೆ ಬಂದಿದ್ದು ಹೇಗ ಅನ್ನಿಸ್ತು ಅಂದ್ರೆ, ನನ್ನ ಸ್ವಂತ ಚಿಕ್ಕಪ್ಪನ ಮನೆಗೆ ಬಂದಂಗೆ ಆಯ್ತು. ನಿಜವಾಗ್ಲೂ ಹೇಳ್ತೀನಿ ಅಲ್ಲ, ನನಗೆ ನಿಮ್ಗಾಗ್ಲೂ ಹೇಳಿದೆ, ನನಗೆ ಯಾವತ್ತು ನಾನು ನೆನ್ಸ್ಕೊಂಡು ಹತ್ತೋನಲ್ಲ, ಇವತ್ತು ನನಗೆ ಕಣ್ಣಲ್ಲಿ ನೀರು ಬಂತು. ಆಕ್ಚುಲಿ ಹೇಳದ್ನಲ್ಲ, ನನ್ನ ಮನೆಗೆ ನಾನು ಬಂದಷ್ಟೇ ಸಂತೋಷ ಆಗಿದೆ ಇವತ್ತಿನ ದಿವಸ. ಯಾಕಂದ್ರೆ ನಮ್ಗಳು ಉಳ್ಕೊಂಡಿರೋದು ಒಂದೇ ತಂದೆ ಹೆಸರು ಹೇಳ್ಕೊಂಡು ನಾವು ಬದುಕ್ತಾ ಇದೀವಿ ಅಷ್ಟೇ. ನಮ್ಗೆಂತ ಸೋರ್ಸ್ ಅದೊಂದೇ ಉಳ್ಕೊಂಡಿರೋದು. ಯಾಕಂದ್ರೆ ನಾವೇನು ಯಾರಿಗೂ ದೇಹಿ ಅಂತ ಕೇಳಬೇಕಾಗಿಲ್ಲ, ಮತ್ತೊಂದಿಲ್ಲ ಎಂಥದ್ದು ಇಲ್ಲ. ಬಟ್ ಆ ಒಂದು ಆ ತಂದೆಯವರು ಮಾಡಿರ್ತಕ್ಕಂತ ಹೆಸರು ಇದೆಯಲ್ಲ, ನಿಮ್ ತಂದೆಯವರಾಗ್ಬೋದು ನಮ್ ತಂದೆಯವರಾಗ್ಬೋದು, ಅವ್ರು ಮಾಡಿರ್ತಕ್ಕಂತ ಹೆಸರು ನಮ್ಗೆ ಇವತ್ತಿಗೂ ಎಷ್ಟು ಶ್ರೀರಕ್ಷೆ ಇದೆ ಅಂತ ಹೇಳಿದ್ರೆ, ಎಲ್ಲೋದ ಆ ಹೆಸರು ಹೇಳಿದ್ರೆ ನಮ್ಗೆ ಅಟ್ಲೀಸ್ಟ್ ಕೈಯಿಂದ ಎಲ್ಲರೂ ಸರ್ ಅವರ ನೀವು ಅಂತ ಹೇಳಿ ಮಾತಾಡಿಸ್ತಾರೆ. ಆ ಒಂದು ಇದು ಸಂಪಾದನೆ ಮಾಡಿದಾರಲ್ಲ, ಅಷ್ಟೇ ಸಾಕು ನಮ್ಗೆ. ನಿಜ ಸರ್, ಅಷ್ಟೇ ಸಾಕು. ಖಂಡಿತ ನಿಮ್ಮ ಅನಿಸಿಕೆ ಏನಿದಲ್ಲ, ನೂರು ನೂರು ಸತ್ತಾವ. ಹೌದು, ನಾವು ಮುಂದೆ ಶ್ರೀಮಂತರಾಗ್ತವೋ ಶ್ರೀಮಂತ ನಟರಾಗ್ತವೋ ಕಲಾವಿದರಾಗ್ತವೋ ಆಟಗಳಾಗ್ತವೋ ಅದು ಮುಖ್ಯ ಅಲ್ಲ. ಈಗ ಸಾರ್ವಜನಿಕವಾಗಿ ಏನು ನಮ್ಮ ಬದುಕು ನಡೆಸೋದು ಗೌರವದಿಂದ ನಮ್ಗೆ ಸಿಗೋ ಗೌರವ. ಹೌದು, ಅದ್ರ ಮುಂದೆ ಯಾವ ಶ್ರೀಮಂತಕ್ಕೆ ಇಲ್ಲ 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 ಖಂಡಿತವಾಗ್ಲೂ ಅಷ್ಟನ್ನೇ. ಯಾಕೆಂದ್ರೆ ಅವರು ಮಾಡಿರ್ತಕ್ಕಂತ ಹೆಸರು ನಮ್ಗೆ ಎಷ್ಟು ಮಟ್ಟಿಗೆ ಇಲ್ಲಿವರೆಗೂ ಆಶೀರ್ವಾದ ಮಾಡ್ತಿದ್ದೆ ಅಂದ್ರೆ ನಾನು ಅದನ್ನ ಹೇಳುತ್ತಿರಬಹುದು. ತುಂಬಾ ದೊಡ್ಡ ಆಶೀರ್ವಾದ ಅವರುಗಳು, ದೊಡ್ಡವರು ಮಾಡಿದ ಹೆಸರು, ಅವರ ಒಂದು ಒಳ್ಳೆತನ ಅದು ಇವತ್ತಿಗೂ ನಮ್ಮನ್ನ ತುಂಬಾ ಚೆನ್ನಾಗಿ ಕಾಪಾಡ್ತಾ ಇದೆ. ಆಕ್ಚುಲಿ